ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹೇಮಂತ ಬಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಯುವ ಸಾಮ್ರಾಟ್ ಚಿರಂಜೀವಿ ಸರ್ಜರವರು ನಮ್ಮನ್ನೆಲ್ಲ ಆಗಲಿ ಆಲ್ರೆಡಿ ತುಂಬ ತಿಂಗಳುಗಳೇ ಕಳೆದೋಗಿದೆ. ಸೊ ಈಗಿರುವಾಗ ಆ ಶಾಕ್ನಿಂದ ಇನ್ನೂ ಕೂಡ ಯಾರೂ ಹೊರ ಬಂದಿರಲಿಲ್ಲ, ಆದರೆ ಇತ್ತೀಚೆಗಷ್ಟೇ ಅದರಿಂದ ಸುಧಾರಿಸ್ಕೊಳ್ತಿದ್ದಾರೆ. ಯಾಕೆ ಅಂತ ಹೇಳಿದರೆ ಜೂನಿಯರ್ ಚಿರೂರವರ ಆಗಮನವಾಗಿದೆ. ಆ ಒಂದು ಕಾರಣಕ್ಕಾಗಿ ಈಗ ಆ ಒಂದು ಕುಟುಂಬದಲ್ಲಿ ಸಂತೋಷವನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಿರುವಾಗ ಯಾವಾಗ ನಮ್ಮ ಚಿರಂಜೀವಿ ಸರ್ಜರವರು ನಮ್ಮನ್ನೆಲ್ಲ ಬಿಟ್ಟೋದ್ರೋ ಆ ಒಂದು ಸಮಯದಿಂದನೂ ಕೂಡ ನಮ್ಮ ಧ್ರುವ ಸರ್ಜರವರ ಒಂದು ಮನಸ್ಥಿತಿ ಸರಿ ಇರಲಿಲ್ಲ. ಆ ಹೇಗೆ ಆಚೆ ಬರಬೇಕಾದ್ರಿಂದ ಅಂದ್ರೂ ಕೂಡ ಅವ್ರಿಗೆ ಆಗ್ತಾ ಇರಲಿಲ್ಲ. ಆದರೆ ಈಗ ಸ್ವಲ್ಪ ದಿನಗಳ ಒಂದು ಹಿಂದೆ ಅಷ್ಟೇ ಪೊಗರು ಚಿತ್ರವನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇವತ್ತಿನ ದಿನ ದುಬಾರಿ ಅನ್ನೋ ಒಂದು ಟೈಟಲನ್ನು ಇಟ್ಕೊಂಡು ನಂದಕಿಶೋರ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ. ಅದು ಧ್ರುವ ಸರ್ಜರ್ ಅವರಿಗೆ ಮತ್ತೆ ಇನ್ನೊಂದು ಸೇಮ್ ಕಾಂಬಿನೇಷನ್. ಈ ಪೊಗರುನಲ್ಲೂ ಏನು ನಂದಕಿಶೋರ್ ಮತ್ತು ಧ್ರುವ ಸರ್ಜೆ ಎರಡು ಒಂದೇ ಕಾಂಬಿನೇಷನ್ ಇತ್ತು, ಅದೇ ಕಾಂಬಿನೇಷನನ್ನು ನಾವು ಈ ದುಬಾರಿ ಸಿನಿಮಾದಲ್ಲಿ ಕಾಣ್ಬೋದು. ಈ ಒಂದು ದುಬಾರಿ ಸಿನಿಮಾದ ಒಂದು ಮುಹೂರ್ತ ಇವತ್ತಿನ ದಿನ ಒಂದು ನವರಂಗ್ ಬಳಿಯ ಗಣೇಶ ಒಂದು ದೇವಸ್ಥಾನದಲ್ಲಿ ನಡೆದಿದೆ. ಆ ಸಮಯದಲ್ಲಿ ಮೀಡಿಯಾ ಮಿತ್ರರಿಗೆಲ್ಲ ಧ್ರುವ ಸರ್ಜರವರು ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದರೆ, ಯಾಕೆಂದರೆ ನಮಗೆಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ಏನು ಅಂತ ಹೇಳಿದರೆ, ಅಣ್ಣನನ್ನು ಕಂಡ್ರೆ ತುಂಬ ಪ್ರೀತಿ ಧ್ರುವರವರಿಗೆ. ಮತ್ತು ಎಷ್ಟೋ ವಿಚಾರಗಳಿಗೆ ಧ್ರುವ ನಮ್ಮ ಚಿರಂಜೀವಿ ಸರ್ಜಾ ಅವರು ಇಲ್ಲ ಅಂದರೂ ಕೂಡ ಮೀಡಿಯಾಗಳು ಪದೇ 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 ಈ ಚಿರಂಜೀವಿ ಸರ್ಜರವ್ರನ್ನ ಒಂದು ಫೂಟೇಜ್ಗಳನ್ನ ತೋರಿಸೋದು ಹೀಗೆ ಸಾಕಷ್ಟು ರೀತಿಯಾಗಿ ಮಾಡ್ತಾಯಿದ್ರು. ಯಾವಾಗ ನಾವು ನೋವನ್ನ ಮರ್ತ್ಕೊಳ್ತೀವಿ ಅಂತ ಅವ್ರು ಅಂದ್ಕೊಳ್ತಿರ್ತಾರೋ ಅದೇ ಸಮಯದಲ್ಲಿ ಮೀಡಿಯಾಗಳು ತುಂಬಾ ಆಗ್ತಾಯಿದ್ವು ಈ ಚಿರಂಜೀವಿ ಸರ್ಜರವರ ಒಂದು ಫೂಟೇಜ್ಗಳನ್ನ. ಆ ಒಂದು ಸಮಯದಲ್ಲಿ ಧ್ರುವ ಸರ್ಜರವರು ಕೂಡ ಅಸಮಾಧಾನವನ್ನು ಗೊಂಡಿರ್ತಾರೆ. ಅದಾದ ನಂತರ ಡ್ರಗ್ ಕೇಸ್ನಲ್ಲೂ ಕೂಡ ಚಿರಂಜೀವಿಯವರ ಹೆಸರನ್ನು ಕೂಡ ತೆಗೆದಿರ್ತಾರೆ ಮೀಡಿಯಾಗಳು. ಆದರೆ ಈಗಿರುವಾಗ ಇವತ್ತಿನ ದಿನ ಮತ್ತೆ ಮೀಡಿಯಾಗಳು ಚಿರಂಜೀವಿ ಸರ್ಜರವ್ರ ಬಗ್ಗೆ ಕೇಳೋಕೆ ಹೋದಾಗ ಧ್ರುವ ಸರ್ಜರವರು ಗರಂ ಆಗಿದ್ದಾರೆ. ಅದು ಏನು ಹೇಳಿದ್ದಾರೆ ಅಂತ ಹೇಳಿ ನೀವೇ ನೋಡ್ಕೊಂಡು ಬನ್ನಿ. ಸಿನಿಮಾ ಹೆಸರು ಬಂದು ದುಬಾರಿ ಅಂತ. ಈ ಸಿನಿಮಾದಲ್ಲಿ ನಮ್ಮ ಪೊಗರು ಸಿನಿಮಾದ ಟೆಕ್ನಿಷಿಯನ್ಸ್ ಎಲ್ಲ ವರ್ಕ್ ಮಾಡ್ತಾಯಿದ್ದಾರೆ. ಡೈರೆಕ್ಟ್ರ್ ಬಂದು ನಂದಕಿಶೋರ್ ಸರು, ಚಂದ್ರ ಸರ್ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾಯಿದ್ದಾರೆ, ಕೆ ಎಂ ಪ್ರಕಾಶ್ ಅವರು ಎಡಿಟ್ರು, ಮೋಹನ್ ಬಿಕೇರ್ ಅವರು ಆರ್ಟು, ಪ್ರಶಾಂತ್ ರಾಜಪ್ಪ ಅವರು ಡೈಲಾಗು. ಸೊ ತಿರ್ಗಾ ಒಟ್ಟಿಗೆ ದುಬಾರಿ ಅನ್ನೋ ಸಿನಿಮಾ ಮಾಡೋದಕ್ಕೆ ಒಟ್ಟಾಗಿ ಸೇರಿದ್ದೀವಿ. ಮುಖ್ಯ ಪಾತ್ರದಲ್ಲಿ ನಮ್ಮ ದೊಡ್ಡಣ್ಣ ಅಪ್ಪಾಜಿ ಮಾಡ್ತಾಯಿದ್ದಾರೆ, ಧರ್ಮ ಸರ್ ಇದ್ದಾರೆ, ಮ್ಯೂಸಿಕ್ ಚಂದನ್ನು, ತಾರಮ್ಮ ಮುಖ್ಯ ಪಾತ್ರದಲ್ಲಿದ್ದಾರೆ. ಸೊ ಅಷ್ಟೇ, ಸಿನಿಮಾ ಹೆಸರು ದುಬಾರಿ. ಧ್ರುವ, ಒಂದು ಈ ಮೂರು ಮತ್ತು ಆರರ ನಂಟಿದೆಯಾ ಧ್ರುವ ಅವರಿಗೆ ಅದೊಂದು, ಅಂದರೆ ನಿಮ್ಮ ಸಿನಿಮಾಗಳ ಪದಗಳು ಮೂರು ಅಕ್ಷರದಿಂದಲೇ ಶುರು ಆಗ್ತಕ್ಕಂಥದ್ದು, ಅದ್ದೂರಿ, ಭರ್ಜರಿ, ದುಬಾರಿ, ಜೊತೆಗೆ ಲಾಸ್ಟಲ್ಲಿ ರೀ ರ, ಈ ಒಂದು ಯಾಕೇನೋ ಅನ್ನುವಂಥದ್ದು. ಇಲ್ಲ ಅದನ್ನ, ಇಲ್ಲ ಅದು ಟೈಟ್ಲು, ಟೈಟ್ಲ್ ಇಟ್ಟಿದ್ದು ನಂದಕಿಶೋರ್ ಸರ್ ಡೈರೆಕ್ಟ್ರು. ಅದು ಯಾಕೆ ಹಂಗಿಟ್ರು ಅಂತ ನಿಮಗೆ ಸಿನಿಮಾ ನೋಡಾದ್ಮೇಲೆ ಗೊತ್ತಾಗುತ್ತೆ. ದುಬಾರಿ ಅಂದರೆ ಕಾಸ್ಟ್ಲಿ, ಈ ಸಿನಿಮಾದಲ್ಲಿ ಸಬ್ ಟೈಟಲೂ ಅಷ್ಟೇ, ಐ ಆಮ್ ವೆರಿ ವೆರಿ ಕಾಸ್ಟ್ಲಿ ಅಂತ. ಎಸ್ ಧ್ರುವ, ಬರ್ಬರ್ತಾ ನೀವು ಕೂಡ ಕಾಸ್ಟ್ಲಿ ಆಗ್ತಾಯಿದ್ರೆ ಅಂದರೆ ಸಿನಿಮಾಗಳು ಲೇಟ್ ಆಗ್ತದೆ. ಈಗೇನಾದ್ರು ಧ್ರುವರಲ್ಲಿ ಒಂದು ಚೇಂಜಸ್ಸು ಡಿಸೈಡ್, ಇನ್ನು ಮುಂದೆ ವರ್ಷಕ್ಕೆ ಅಭಿಮಾನಿಗಳಿಗೋಸ್ಕರ ಎರಡು ಮೂರು ಸಿನಿಮಾ ಕೊಡಬೇಕು ಅನ್ನೋದು, ಆ ಥರದ್ದು ಏನಾದ್ರು ಹೇಳಿ ಕೆಟ್ ಆಗಿದೆಯಾ? 100% ಅದಕ್ಕೆ ನಮ್ಮ ಅರ್ಥ ಮಾಡಿದ್ದು. ಈ ಸಿನಿಮಾದಲ್ಲಿ ಫೋಟೋಶೂಟಿಗೆ ಗೆಟಪ್ ಚೇಂಜ್ ಆಗುತ್ತೆ. ಇನ್ನೊಂದು 10 ದಿವಸದಲ್ಲಿ ಫೋಟೋಶೂಟ್ ಇದೆ, ಡಿಸೆಂಬರ್ 1st ಶೂಟಿಂಗ್ ಸ್ಟಾರ್ಟ್. ಅಣ್ಣನ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ಮಾಧ್ಯಮದವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಸುಮ್ಮನೆ ನಮ್ಮ ಅಣ್ಣನ ಫುಟೇಜಸ್ ಯೂಸ್ ಮಾಡೋದು ನನಗೆ ಇಷ್ಟ ಇಲ್ಲ. ಫ್ಯಾಮಿಲಿಯಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ, ನಿಮಗೂ ಫ್ಯಾಮಿಲಿ ಇರುತ್ತಲ್ಲ, ಇದೆಯೋ ಇಲ್ವೋ, ಇದೆ ಅಲ್ವಾ, ಅದೇ ಥರ ನಮಗೂ ಫ್ಯಾಮಿಲಿ ಇರುತ್ತೆ. ನೀವು ಯಾವ ಫುಟೇಜ್ ಯೂಸ್ ಮಾಡ್ತಾ ಇದ್ದೀರಾ ಅದು ಸೆನ್ಸಿಬಲ್ಲಾಗಿ ಸೆನ್ಸಿಟಿವ್, ಸೆನ್ಸಿಬಲ್ಲಾಗಿ ಯೂಸ್ ಮಾಡಿದ್ರೆ ತುಂಬ ಖುಷಿ. ನೀವು ಹಂಗೆ ಮಾಡ್ತೀನಿ ಅಂದರೆ ಅಣ್ಣನ ಬಗ್ಗೆ ಹೇಳ್ತೀನಿ, ಸುಮ್ಮನೆ ಯಾರ್ದೋ ತೀಟಾಗಿ ನಾನು ಹೇಳೋಕ್ಕೆ ಇಷ್ಟ ಇಲ್ಲ. ಬಸ್ ಅಣ್ಣನ ಮಿಸ್ ಮಾಡ್ಕೊತೀನಿ, ಡೆಫಿನೆಟ್ಲಿ ಅಣ್ಣನ ಮಿಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅಷ್ಟೇ ಅಲ್ಲ, ನೋಡಿದ್ರಲ್ಲ ವೀಕ್ಷಕರೇ, ಧ್ರುವ ಸರ್ಜವರು ಹೇಳ್ತಾರೆ ನಾನು ಅಣ್ಣನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನೀವು ಮೀಡಿಯಾದಲ್ಲೂ ಕೂಡ ಒಂದು ಸೆನ್ಸಿಟಿವ್ ಆಗಿರ್ತಕ್ಕಂಥ ಒಂದು ಫೂಟೇಜ್ ಅನ್ನು ಯೂಸ್ ಮಾಡಬೇಕು, ಅದಿದ್ರೆ ಮಾತ್ರ ನಾನು ಅಣ್ಣನ ಬಗ್ಗೆ ಮಾತಾಡ್ತೀನಿ, ಸುಮ್ಮನೆ ಯಾರ್ದೋ ತೇಟೆಗೋಸ್ಕರ ನಮ್ಮ ಅಣ್ಣನ ಬಗ್ಗೆ ನಾನು ಮಾತಾಡಲ್ಲ ಅಂತ ಹೇಳಿ ಮೀಡಿಯಾಗಳಿಗೆ ಖಡಕ್ಕಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದೊಂದು ಖುಷಿ ವಿಚಾರನೇ, ಯಾಕೆಂದರೆ ಯಾವುದೋ ಒಂದು ವಿಚಾರಗಳಿಗೆ ನಮ್ಮ ಚಿರಂಜೀವಿ ಸರ್ಜಾರವರ ಒಂದು ಫೂಟೇಜ್ಗಳನ್ನೆಲ್ಲ ಯೂಸ್ ಮಾಡಲಾಗ್ತಿತ್ತು. ಆದರೆ ಈಗ ಇವ್ರು ಹೇಳಿರೋದ್ರಿಂದ ಇನ್ಮೇಲಾದರೂ ಕಡಿಮೆ ಆಗಬಹುದು ಅಂತೇಳಿ ನಾವೆಲ್ಲ ಭಾವಿಸ್ಬೋದು. ಸ್ನೇಹಿತರೆ, ನಿಮಗೆ ಇದ್ರ ಬಗ್ಗೆ ಏನು ಅನಿಸಿಕೆ ಇದೆ ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ. ನಾನು ಮುಂದಿನ ಒಂದು ಮತ್ತಷ್ಟು ವಿಚಾರಗಳೊಂದಿಗೆ
ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕಾಟಿವಿ ಕನ್ನಡ ಚಾನಲ್ ಅಂತ ಹೇಳ್ತಾ, ನಾನು ನಿಮ್ಮ ಹೇಮಂತ ಬಿ, ಬಾಯ್.